ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಭದ್ರತೆಯಲ್ಲಿ ಲೋಪ ಆಯಿತು ಅನ್ನೋ ಸುದ್ದಿನೂ ಬಂದಿದೆ. ಈಗ ಈ ಕಾರ್ಯಕ್ರಮಕ್ಕೆ 30 ಮೀಟರ್ದು ಏನು ಪಾತ್ವೆ ಮಾಡಿದ್ರಲ್ಲ, ಇಲ್ಲಿ ನರೇಂದ್ರ ಮೋದಿ ಬರ್ತಾ ಇದ್ದಾಗ ಒಬ್ಬ ಯುವಕ ಅವರಿದ್ದ ಗಾಡಿ ಕಡೆ ಓಡಿ ಹೋಗೋದಕ್ಕೆ ಪ್ರಯತ್ನಿಸ್ತಾನೆ. ಎ ಡಿ ಜಿ ಪಿ ಅಲೋಕ್ ಕುಮಾರ್ ಫಸ್ಟ್ ತಲೆಯಲ್ಲಿ ಥಟ್ಟದ ಲೈಟ್ ಹತ್ತಿತ್ತು. ಓಡ ಬರ್ತಾರೆ ಅವರು, ಓಡ ಬಂದು ಹಿಡ್ಕೊಂಡು ಆತನನ್ನು ಪಕ್ಕಕ್ಕೆ ತಳ್ಳಿದ್ರು. ಆನಂತರ ಒಂದು ಪ್ರಾಸೆಸ್ ಇರುತ್ತೆ, ವಿಚಾರಣೆ ಮಾಡ್ತಾರೆ, ಯಾರು ನೀನು, ಎಲ್ಲಿಂದ ಬಂದಿದ್ದೆ, ಯಾಕೆ ಹೋಗ್ತಿದ್ದೆ ಅಂತ. ನೋಡಿ, ಹುಬ್ಬಳ್ಳಿ ರೋಡ್ ಶೋನಲ್ಲೂ ಹಿಂಗೆ ಆಗಿತ್ತು. ಒಬ್ಬ ಬಾಲಕ ಬ್ಯಾರಿಕೇಡ್ ಹಾರೆ ಬಂದುಬಿಟ್ಟ. ಐ ಡೋಂಟ್ ನೋ ಇದನ್ನು ಭದ್ರತಾ ಲೋಪ ಅನ್ಬೇಕಾ ಏನು ಅಂತ. ಪಕ್ಕ ಎಲ್ಲ ವಿಚಾರಣೆ ನಡೆಸಿದ ಮೇಲೆ ಗೊತ್ತಾಗುತ್ತೆ, ಪಕ್ಕ ಅಭಿಮಾನಿಗಳವ್ರಿಗೆ ಏನೂ ದುರುದ್ದೇಶ ಏನಿರಲಿಲ್ಲ, ಹಾನಿ ಉಂಟು ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ. ಈ ಹುಡುಗ ಅಂತೂ ಪಾಪ ಸುರೇಶ್ ಅಂತ, ಈ ಹುಡುಗ 12-13 ವರ್ಷದ ಬಾಲಕ ಆತ, ಹುಬ್ಳಿ ಅವನು. ನರೇಂದ್ರ ಮೋದಿಗೆ ಮಾಲೆ ಹಾಕಬೇಕು ಅಂತ ಪೊಲೀಸರು ಈತನ ಹುಡುಗನ್ನು ಕರ್ಕೊಂಡು ಹೋದರು, ಹುಡುಗನ ತಂದೆ ತಾಯಿನ ಕರೆಸಿದರು. ತಂದೆ ತಾಯಿಗೆ ಟೆನ್ಷನ್ನು, ಹುಡುಗ ಮಾತ್ರ ಫುಲ್ಲು ಖುಷಿಯಾಗ್ಬಿಟ್ಟಿದ್ದ. ನರೇಂದ್ರ ಮೋದಿ ಅವರ ಕೈ ನನ್ನ ಎಡಗೈಗೆ ತಾಕ್ತು ಅಂತ, ಟಚ್ ಮಾಡಿದ್ರು, ನರೇಂದ್ರ ಮೋದಿ ನಂಗೆ ಟಚ್ ಆದರು ಅಂತ. ಇವ್ರಿಗೆ ಹಂಗಿರುತ್ತೆ ಪಾಪ, ಸುತ್ತು ಕಡೆ ಭದ್ರತೆ ಅವ್ರಿಗಿರುತ್ತಲ್ಲ, ಅದು ಅವ್ರ ಸಂಕಟ ಅರ್ಥ ಮಾಡ್ಕೋಬೇಕು. ಅವ್ರ ಕರಿಯರಿಗೆ ರಿಮಾರ್ಕ್ ಇವೆಲ್ಲ. ಹಿಂಗಾದರೆ ಇವತ್ತು ಒಂದು ಅಂಥದ್ದೇ ಘಟನೆ, ಅದರ ಬಗ್ಗೆನೂ ವಿಚಾರಣೆ ನಡೀತಾ ಇದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಭಿಮಾನಿಯೊಬ್ಬ ನರೇಂದ್ರ ಮೋದಿ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತ ಓಡೋಗಿದ್ದೆ. ನಿಮ್ಮ ಅಭಿಮಾನ ದೊಡ್ಡದೇ ಇರಬಹುದು, ಬಟ್ ಇಂಥ ದುಸ್ಸಾಹಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಯಾವನಿಗೂ ಹೆಚ್ಚು ಕಡಿಮೆ ಆದರೆ ಸುತ್ತು ಕಡೆ ಅಕ್ಕಪಕ್ಕ ಇರೋವನು ಯಾರು ಬಂದೂಕ್ ತೊಗೊಂಡು ಡಮ್ ಅನ್ಸಿದ್ರೆ ಏನು ಮಾಡ್ತೀರಿ? ಅವ್ರಿಗೋಕೆ ಅದು, ಏ ನನಗೆ ಭದ್ರತೆಗೆ ಅಪಾಯಕ್ಕೆ ಅಪಾಯ ಅಂತ ಅನ್ನಿಸ್ತು ಗುಂಡೋಡನಪ್ಪ ಅಂದರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.